ಕೆ ಪುರಂ ಕಸದಾಪುರಮ್ ಆಗಿದೆ ಕೆ ಆರ್ ಪುರಂನಲ್ಲಿ ಸರಿಯಾದ ಆಸ್ಪತ್ರೆಗಳಿಲ್ಲ ಕೆ ಆರ್ ಪುರಂನಲ್ಲಿ ಸರಿಯಾದ ಶಾಲೆಗಳಿಲ್ಲ ಅಂಗನವಾಡಿಗಳು ನೋಡಿ ಏನಕ್ಕೆ ಅಂಗನವಾಡಿಗಳು ಮಾಡಿರೋದು ಬಡ ಮಕ್ಕಳಿಗೆ ಅವರಿಗೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಕೂಲಿಗೋಗ್ತಾರೆ ಅವ ಜನ ಅವ್ರ ಮಕ್ಕಳು ನೋಡ್ಕೊಳೋಕಾಗಲ್ಲ ಅಂತಲ್ವಾ ಅಂಗನವಾಡಿ ಶುರು ಮಾಡಿದ್ದು ನೋಡಿ ಅಂಗನವಾಡಿ ಹೋಗಿ ಮಾತಾಡಿಸಿ ಅಂಗನವಾಡಿಗಳನ್ನ ನನಗೆ ನಾನು ಯಾಕಂತ ಹೇಳಿದ್ರೆ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಕೌನ್ಸಿಲರ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನನಗೆ ಎಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ನನಗೆ ಗೊತ್ತಿದೆ ಇಡೀ ಕ್ಷೇತ್ರದಲ್ಲಿ ಆಳ ಆಗ್ಲ ಸಮಸ್ಯೆ ಎಲ್ಲವೂ ಕೂಡ ದುಃಖ ದುಮ್ಮಾನ ಎಲ್ಲವೂ ಕೂಡ ಮೋಹನ್ ಅವ್ರಿಗೆ ಗೊತ್ತು ಈಗ ಮೋಹನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದರೆ ಇವೆಲ್ಲವನ್ನು ಕೂಡ ಸರಿ ಮಾಡ್ತೀನಿ ಆ ಉದ್ದೇಶ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಆರೋಗ್ಯ ಶಿಕ್ಷಣ ಕಡೆ ಹೆಚ್ಚು ಒತ್ತು ಕೊಡ್ತೀನಿ ಅಂತ ಹೇಳ್ತಾ ಇದೀರಿ ಜೊತೆಗೆ ಸ್ವಚ್ಛತೆ ಕೂಡ ನಂದು ನಿಮ್ಮ ಕನಸಿನ ಕೆಆರ್ ಪುರಂ ಬಗ್ಗೆ ಹೇಳಿದ್ರಿ ಅಂತಿಮ ಘಟ್ಟ ಬಹಳ ವಿಶ್ವಾಸಲ್ಲಿ ಹೇಳಿದ್ರಿ ಭೈರತಿ ಬಸವರಾಜ್ ಬಲಿಷ್ಠರಲ್ಲ ಭೈರತಿ ಬಸವರಾಜ್ ಎಲ್ಲರೂ ಕರೆಯಂತೆ ಭ್ರಷ್ಟಾಚಾರಿ ಬಸವರಾಜ್ ಬಸವರಾಜ್ ಬಲಿಷ್ಠ ಆಗಿದ್ರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಂತದ ಏನಿತ್ತು ಅಧಿಕಾರಕ್ಕೆ ಬಂದಿದ್ರೆ ನೀವು ಹೆಂಗೆ ಬಲಿಷ್ಠ ಅಂತ ನನಗತ್ ಗೊತ್ತಾಗ್ತಾ ಇಲ್ಲ ಎಸ್ ಇನ್ನೋ ಮೋಹನ್ ಅವ್ರಿಗೆ ಬಹಳ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಮುಖದಲ್ಲಿ ಕೆಆರ್ ಪುರಂನ ಕಷ್ಟ ಸುಖಗಳನ್ನ ಹಂಚ್ಕೊಂಡ್ರಿ ಕೆಆರ್ ಪುರಂ ಜನ ಅನ್ಭೋತ್ ಸಮಸ್ಯೆಗಳಿದು ಸಮಸ್ಯೆಗಳು ಅಂತ ಹೇಳ್ತಾ ಇದ್ದೀರಿ ಕಸ ಮುಕ್ತ ಪುರಂ ಭ್ರಷ್ಟಾಚಾರ ಮುಕ್ತ ಕೆ ಪುರಂ ನೆಮ್ಮದಿಯ ಕೆಆರ್ ಪುರಂ ಮಾಡಬೇಕು ಅಂತ ನಿಮ್ದೇ ಕನಸಲ್ಲಿ ಇಟ್ಕೊಂಡಿದ್ರಿ ಎಲ್ಲ ಪುರಂ ಬಗ್ಗೆ ಮಾತಾಡಿದ್ವಿ ಫೈನ್ಲಿ ಓಕೆ ನಿಮ್ಮ ಪಾಟೀಲ್ ಯಾರು ಸಿಎಂ ಆಗ್ತಾರೆ ಅದು ನಾನು ತೀರ್ಮಾನ ಮಾಡುವಂಥದ್ದು ಅಲ್ವಲ್ಲ ಹೈಕಮಾಂಡ್ ಇದೆ ಸಾಕಷ್ಟು ಜನ ಗೆದ್ದು ಬಂದ ಮೇಲೆ ತೀರ್ಮಾನ ತಗೋತಾರೆ ನಮ್ಗೇನು ಯಾರಾದರೂ ನಾಯಕತ್ವ ನಮ್ಗೇನು ಒಳ್ಳೆ ಆಡಳಿತ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಜನ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೋಟ್ ಹಾಕ್ಬೇಕು ನೋಡಿ ನಾನು ನೆನ್ನೆ ಹೇಳ್ತಾ ಇದ್ದೆ ಸಾಕಷ್ಟು ಜಾಗದಲ್ಲಿ ಈ ದೇಶದ ಬುನಾದಿ ಹಾಕಿದ್ದೇ ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಬುನಾದಿ ಫೌಂಡೇಶನ್ ಅಂತ ಹೇಳ್ತಾರಲ್ವಾ ಇವತ್ತು ಇವ್ರ ಮೇಲ್ಗಡೆ ಕಟ್ಟಿ ಏನೇನೋ ಮಾತಾಡ್ಬೋದು ಆದರೆ ಅದರ ಬುನಾದಿನೇ ಕಾಂಗ್ರೆಸ್ ಪಾರ್ಟಿ ಇದು ರಾಷ್ಟ್ರದ ಬುನಾದಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನೀವು ಇಂಡಸ್ಟ್ರೀಸ್ ತೊಗೊಳ್ಳಿ ಆರ್ಗನೈಸೇಷನ್ ತಗೊಳ್ಳಿ ಈ ಇನ್ಸ್ಟಿಟ್ಯೂಷನ್ಸ್ ತೊಗೊಳ್ಳಿ ರಿ ಏನು ರೀ ಡಿಸ್ಟಫೆನ್ಸ್ ಎಸ್ಟ್ಯಾಬ್ಲಿಷ್ಮೆಂಟ್ಸ್ ತೊಗೊಳ್ರಿ ಇನ್ ಇವೆಲ್ಲ ಫೌಂಡೇಶನ್ ಹಾಕಿದ್ದಕ್ಕೆ ಅಲ್ವಾ ಇವತ್ತು ನಮ್ಮ ದೇಶ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥದ್ದು ಇವೇ ಇಲ್ಲ ಹೇಳಿದ್ರೆ ಆಮೇಲೆ ಸಾಮಾಜಿಕ ನ್ಯಾಯ ಎಕ ಎಕನಾಮಿಕಲಿ ಎಂಪವರಿಂಗ್ ಪೀಪಲ್ ಅದು ಬಹಳ ಮುಖ್ಯ ಅಲ್ವಾ ಸ್ವಾತಂತ್ರ್ಯ ಪೂರ್ವಕವಾಗಿ ಏನಾಗ್ತೈತಿ ರೀ ಇಡೀ ರಾಷ್ಟ್ರದಲ್ಲಿ ದುಡ್ಡಿರೋನೊಂದು ಕಡೆ ದುಡ್ಡಿಲ್ದಿರೋರು ಒಂದು ಕಡೆ ಊರು ಊರುಗಳಿತ್ತಲ್ವ ಡಕಾಯ್ತಿ ಊರುಗಳಂತೇಳಿ ಏನಕ್ಕೆ ಡಕಾಯ್ತಿ ಡಕಾಯ್ತಿಗಳಾಗೋರು ಉಳ್ಳವರು ಜಾಸ್ತಿ ಇದ್ದರು ಇ ಉಳ್ದೇ ಇಲ್ಲ ಇರೋರು ಕ ಜನ ಇದ್ದರು ಜಾಸ್ತಿ ಇದ್ದರು ಹಾಗಾಗಿ ಅವ್ರ ಹತ್ರ ಗತಿ ಇರಲಿಲ್ಲ ಹೋಗಿ ಇರೋರತ್ರ ಕಿತ್ಕೊಳೋರು ಇವತ್ತು ಅಂಥ ಸ್ಥಿತಿ ಆಗಬಾರ್ದು ಅಂಥೇಳಿ ಇಡೀ ರಾಷ್ಟ್ರದಲ್ಲಿ ಸೋಷಿಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರನ್ನೂ ಎಂಪವರ್ ಮಾಡಿರ್ತಕ್ಕಂಥದ್ದು ಎಕನಾಮಿಕಲಿ ಅದು ಕಾಂಗ್ರೆಸ್ ಪಕ್ಷ ಹಾಗಾಗಿ ಕಾಂಗ್ರೆಸ್ಗೆ ಓಟ್ ಆಗಬೇಕು ಭ್ರಷ್ಟಾಚಾರ ಈ ಮಟ್ಟದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ತಿನ್ನೋ ಅನ್ನದಲ್ಲೂ ಕೂಡ ಭ್ರಷ್ಟಾಚಾರ ತಿನ್ನೋ ಅನ್ನ ಇದ್ದಾರೆ ಇವತ್ತು ದಿವಸ ನೀವು ನೋಡಿ ಪೋಸ್ಟ್ ಆಫೀಸಲ್ಲಿ ಐವತ್ತು ರೂಪಾಯಿ ಇತ್ತು ಅಕೌಂಟ್ ಓಪನ್ ಮಾಡೋಕ್ಕೆ ಐನೂರು ರೂಪಾಯಿ ಮಾಡಿದ್ದಾರೆ ಅವರಿಗೆ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ ಬಡವ್ರ ಬಗ್ಗೆ ಏನಾದರೂ ಕಾಳಜಿ ಇದೆ ರಾಷ್ಟ್ರದ ಬಗ್ಗೆ ಏನಾದರೂ ಕಾಳಜಿ ಇದೆ ಅಂತ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ರಾಷ್ಟ್ರದ ಬಗ್ಗೆ ಬಡವರ ಬಗ್ಗೆ ಜನರ ಬಗ್ಗೆ ಕಾಳಜಿ ಇರೋ ಪಕ್ಷ ಕಾಂಗ್ರೆಸ್ಸು ಹಾಗಾಗಿ ಕಾಂಗ್ರೆಸ್ ಕೋಟಾಕಿ ಅಂತ ಕೇಳ್ತಾ ಇದ್ದೀರಿ ನೀವು ಸ್ಪಷ್ಟವಾಗಿ ಮಾತನಾಡಿದರೆ ಕೆ ಆರ್ ಪ್ರಮ್ನ ವಿಷಯಗಳನ್ನ ಹೇಳಿದ್ರಿ ಅಂತಿಮವಾಗಿ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು ಅಂದಾಗಲೂ ಕೂಡ ಹೇಳಿದ್ರಿ ಕೆ ಪುರಂ ಜನಕ್ಕೆ ಏನು ಹೇಳ್ತೀರಿ ಕೆ ಪುರಂ ಜನಕ್ಕೆ ಸ್ವಚ್ಛವಾದ ಆಡಳಿತ ಬದಲಾವಣೆ ಇವತ್ತು ಬದಲಾವಣೆ ಆಗಬೇಕಾಗಿದೆ ಈ ದುಷ್ಟ ಆಡಳಿತ ಏನಿದೆ ಈ ಕೆ ಆರ್ಪುರಮಲ್ಲಿ ಅದು ಹೋಗಬೇಕಾಗಿದೆ ಹಾಗಾಗಿ ಬದಲಾವಣೆಗೋಸ್ಕರ ತಾವೆಲ್ಲರೂ ಮತವನ್ನು ಕೊಡಿ ಅಂತ ಹೇಳಿ ಕೇಳ್ಕೊತೀವಿ